ನಮಸ್ಕಾರ ಎಲ್ಲರಿಗೂ ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಪ್ರಿಯಾಂಕಾ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು PDO ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೋ ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಕಡ್ಡಾಯ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ MCQ ನಲ್ಲಿ ಇರುತ್ತೆ ಅಥವಾ ಡಿಸ್ಕ್ರಿಪ್ಟಿವ್ ಅಲ್ಲಿ ಇರುತ್ತೆ ಅಂತ ಅಂದ್ಬಿಟ್ಟು, ಸೋ ಥಿಯರಿ ನಲ್ಲಿ ಇರುತ್ತೆ ಅಂತ ನಾನು ನಿಮಗೆ ಹೇಳಿದ್ದೆ. ಬಟ್ ನಿಮಗೆ ಕ್ವೆಶ್ಚನ್ ಪೇಪರ್ ನ ಹೇಗಿರುತ್ತೆ ಅಂದ್ಬಿಟ್ಟು ಪ್ಯಾಟರ್ನ್ ತೋರಿಸಿರಲಿಲ್ಲ. ಸೋ ಇವತ್ತಿನ ವಿಡಿಯೋದಲ್ಲಿ PDO ಗೆ ಸಂಬಂಧಪಟ್ಟ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆ ಡಿಸ್ಕ್ರಿಪ್ಟಿವ್ ಲೆವೆಲ್ सो अब हेगिरुत्ते याव्याव तर क्वेश्चन्स रेज माडबहुदु अन्नोदन्न इवत्तिन विडियोदल्लि नानु निमगे तिळिसिकोड्ता होग्तीनि. हागेने यारेल्ल नन्न चानल न होसदागि नोड्तिद्दीरा अथवा यारेन्नु सब्स्क्रैब माडदे नोड्ता इद्दीरो दयविट्टु सब्स्क्रैब माड्कोंडु नोडि अंत हेळ्ता बन्नि आदष्टु बेग विडियोन शुरु माड्ता होगोण. स्नेहितरे इल्ली नोडि मिनिमम मार्क्स बंदबिट्टु 150 मार्क्स इरुत्ते. 150 मार्क्स के सेम नीवु VAO नल्ली याव तर अटेंड माडिद्रे एष्टु मार्क्स इत्तु सो अदे तर इल्ली कूड इल्ली 150 मार्क्स इरुत्ते. टाइम एष्टु इरुत्ते अंद्रे 1.5 अवर्स इरुत्ते, 1.5 गंटे टाइम इरुत्ते. इन्नु इल्ली प्रश्ने पत्रिकेय सूचनेगळन्न नावु नोड्ता होगोदाद्रे ई क्वेश्चन पेपर अल्ली 12 प्रश्नेगळु इरुत्ते. ई इवुगळन्न एरडु विभागगळल्ली A मत्ते B अंत हेळि डिवೈಡ್ ಮಾಡಿರ್ತಾರೆ. सो ಎಲ್ಲ ಪ್ರಶ್ನೆಗಳಿಗೂ ನಾವು ಏನು ಮಾಡಬೇಕಾಗುತ್ತೆ? ಉತ್ತರ ಬರೆಯಬೇಕಾಗುತ್ತೆ. ಕೇವಲ 12 ಪ್ರಶ್ನೆಗಳಿರುತ್ತೆ. ಎಲ್ಲ ಪ್ರಶ್ನೆಗೂ ನಾವು ಅಟೆಂಡ್ ಮಾಡಬೇಕಾಗುತ್ತೆ. ಹಾಗೆ ಪ್ರತಿ ಪ್ರಶ್ನೆಯು ಒಳಗೊಂಡಿರುವ ಅಂಕಗಳನ್ನು ಪ್ರಶ್ನೆಯ ಎದುರಿಗೆ ಇರುವ ಆವರಣದಲ್ಲಿ ಸೂಚಿಸಲಾಗಿದೆ. ಅಂದ್ರೆ ಪ್ರತಿ ಪ್ರಶ್ನೆ ಈಚ್ ಕ್ವೆಶ್ಚನ್ಸ್ ಪ್ರತಿ ಪ್ರಶ್ನೆಗೂ ಕೂಡ ಎಷ್ಟು ಮಾರ್ಕ್ಸ್ ಅಂತ ಅಂದ್ಬಿಟ್ಟು ಅದರಲ್ಲಿ ಬ್ರಾಕೆಟ್ ಅಲ್ಲಿ ಕೊಟ್ಟಿರ್ತಾರೆ, ಪ್ರಶ್ನೆಯ ಪಕ್ಕದಲ್ಲಿ ಕೊಟ್ಟಿರ್ತಾರೆ. ಇನ್ನು ನಾವು ಕನ್ನಡದಲ್ಲಿ ಮಾತ್ರನೇ ಬರೆಯಬೇಕಾಗುತ್ತೆ. ನಂದು ಮದರ್ ಟಂಗ್ ಬಂದು ಉರ್ದು, ನಂದು ಮದರ್ ಟಂಗ್ ಹಿಂದಿ, ನಂದು ಮದರ್ ಟಂಗ್ ಇಂಗ್ಲಿಷ್ ಅಂದ್ಬಿಟ್ಟು ನಾವು ಆ ಭಾಷೆಯಲ್ಲೆಲ್ಲ ಬರೆಯೋಕ್ಕಾಗಲ್ಲ. ಕನ್ನಡ ಅಂದರೆ ಕನ್ನಡನೇ. ಕಡ್ಡಾಯ ಕನ್ನಡದಲ್ಲಿ ನಾವು ಕನ್ನಡ ಭಾಷೆನೇ ಬಳಸಬೇಕಾಗತ್ತೆ. ಇನ್ನು ವಿಭಾಗ ಏನ ಪ್ರಶ್ನೆ ಸಂಖ್ಯೆ 3ಕ್ಕೆ ಉತ್ತರವನ್ನು ಇದಕ್ಕೆಂದೇ ಒದಗಿಸಿರುವ ಜಾಗದಲ್ಲಿ ನಾವು ಬರೀಬೇಕು. ಅಂದರೆ ಪ್ರಶ್ನೆ ಸಂಖ್ಯೆ 3 ಏನಿದೆ ಅದಕ್ಕೆ ಎಲ್ಲಿ ಆನ್ಸರ್ನ ಬರೀಬೇಕು ಅಂತ ಸ್ಪೇಸ್ ಕೊಟ್ಟಿರ್ತಾರೋ ಆ ಸ್ಪೇಸಲ್ಲಿ ಮಾತ್ರ ನಾವು ಆನ್ಸರ್ನ ಬರೀಬೇಕಂತ. ಇನ್ನು ವಿಭಾಗ ಏನ ಪ್ರಶ್ನೆ ಸಂಖ್ಯೆ 3ಕ್ಕೆ ಸಂಬಂಧಪಟ್ಟ ಹಾಗೆ ಸಂಕ್ಷಿಪ್ತ ಲೇಖನವು ಸೂಚನೆಗಳಿಗಿಂತ ಬಹಳ ಹೆಚ್ಚು ಅಥವಾ ಕಡಿಮೆಯಾದಲ್ಲಿ ಅಂಕಗಳನ್ನು ಕಳೆಯಲಾಗುವುದು ಅಂತ ಇದೆ. ಅಂದರೆ ಪ್ರಶ್ನೆ ನಂಬರ್ 3 ಏನಿದೆ ಅದು ಸಂಕ್ಷಿಪ್ತ, ನೀವು ಏನು ಬರೆದಿರ್ತಿರಲ್ಲ ಥಿಯರಿ, ಅದು ಸೂಚನೆಗಿಂತ ಬಹಳ ಹೆಚ್ಚಿದ್ರೆ ಅವರು ಎಷ್ಟು ಹೇಳಿರ್ತಾರೋ ಅಷ್ಟು ಮಾತ್ರ ನಾವು ಬರೀಬೇಕು. ಅದಕ್ಕಿಂತ ಹೆಚ್ಚಿದ್ರೆ ಅಥವಾ ಅದಕ್ಕಿಂತ ನಾವು ಕಡಿಮೆ ಬರೆದಿದ್ರೆ ಏನು ಮಾಡ್ತಾರೆ? ಮಾರ್ಕ್ಸನ್ನು ಕಟ್ ಮಾಡ್ತಾರೆ. ಇನ್ನು 8ನೇದು ನೋಡಿ, ಪ್ರಶ್ನೆಗಳಿಗೆ ಉತ್ತರ ಬರೀಬೇಕಾದ್ರೆ ನಿಮ್ಮ ಹೆಸರನ್ನು ಬರೆಯೋದಾಗಲಿ ಅಥವಾ ಸಹಿಯನ್ನು ಹಾಕೋದಾಗಲಿ ಅಥವಾ ನಿಮ್ಮ ವ್ಯಕ್ತಿತ್ವದ ಗುರುತಿನ ವಿವರವನ್ನು ನಮೂದನೆ ಮಾಡೋದಾಗಲಿ ಮಾಡಬಾರ್ದು. ಸೊ ಎಲ್ಲ ಎಕ್ಸಾಮಲ್ಲೂ ಇದು ಇದೇ ಇರುತ್ತೆ. ಪ್ರಶ್ನೆ ಪತ್ರಿಕೆಯಲ್ಲಿ ಅಥವಾ ಉತ್ತರ ಪತ್ರಿಕೆಯಲ್ಲಿ ನಮ್ಮ ಹೆಸರನ್ನು, ನಮ್ಮ ನಿಜವಾದ ಹೆಸರನ್ನು ಅಥವಾ ನಮ್ಮ ಸಿಗ್ನೇಚರ್ ಹಾಕೋದಾಗಿರ್ಬೋದು ಅಥವಾ ನಮ್ಮ ಒಂದು ವ್ಯಕ್ತಿತ್ವದ ಯಾವುದೇ ಒಂದು ಗುರುತಿನ ಒಂದು ವಿವರವನ್ನು ನಾವು ಅಲ್ಲಿ ಬರೆಯೋ ಹಾಗಿಲ್ಲ. ಸೊ ಇದಿಷ್ಟು ಏನು ಇಲ್ಲಿ ಕೊಟ್ಟಿರುವಂತಹ ಸೂಚನೆಗಳು ಅಂತ ಹೇಳ್ಬೋದು. ಇನ್ನು ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಇಲ್ಲಿ ಸೆಕ್ಷನ್ ಎ ಇದೆ ಅಲ್ವಾ? ಸೊ ಸೆಕ್ಷನ್ ಎನಲ್ಲಿ ಮೊದಲನೇ ಪ್ರಶ್ನೆ ಈ ಥರ ಇರುತ್ತೆ. ಕೆಳಗಿನ ಯಾವುದಾದರೂ ಒಂದು ವಿಷಯವನ್ನು ಕುರಿತು 300 ಶಬ್ದಗಳಲ್ಲಿ ಪ್ರಬಂಧವನ್ನು ಬರೀರಿ. ಸೊ ಫಸ್ಟ್ ಕ್ವೆಶ್ಚನ್ ಏನಿರುತ್ತೆ? ಎಸ್ಸೆ ರೈಟಿಂಗ್ ಇರುತ್ತೆ. ನಿಮಗೆ ಅಲ್ಲಿ 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಅಂದರೆ ವಿಷಯಗಳ ಆಯ್ಕೆಗೋಸ್ಕರ ಆಪ್ಷನ್ಸ್ನ ಕೊಟ್ಟಿರ್ತಾರೆ ಹೊರತು ಅಲ್ಲಿ ಉತ್ತರಗಳ ಆಪ್ಷನ್ಸ್ ಕೊಟ್ಟಿರೋದಿಲ್ಲ. ಪ್ರಶ್ನೆಗಳಲ್ಲಿಯೇ ನಿಮಗೆ ಆಯ್ಕೆಗಳನ್ನು ಕೊಟ್ಟಿರ್ತಾರೆ. ಇಲ್ಲಿ ನಗರಾಭಿವೃದ್ಧಿಯ ಹೆಸರಲ್ಲಿ ನಡೀತಕ್ಕಂತಹ ಪರಿಸರ ನಾಶ ಮತ್ತು ಅದರ ಒಂದು ಪರಿಣಾಮಗಳ ಕುರಿತು ನೀವು ಎಸ್ಸೆನ ಬರೀಬಹುದು. ಹಾಗೆ ಖಾಸಗಿ ನೆಟ್ವರ್ಕ್ನವರು ಉಚಿತವಾಗಿ ನೀಡುವಂತಹ ಒಂದು ಅಂತರ್ಜಾಲ ಸಂಪರ್ಕ ಸೇವೆಗಳಿಂದ ಆಗುವಂತಹ ಅನುಕೂಲ ಹಾಗೆ ಅನಾನುಕೂಲಗಳು ಕೊಟ್ಟಿದ್ದಾರೆ. ಭಾರತದಂತಹ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಮಾಂಸಕ್ಕಾಗಿ ಗೋ ಹತ್ಯೆ ನಿಷೇಧ ಕಾಯ್ದೆಯ ಜಾರಿ ಮತ್ತೆ ಅದರ ಪರಿಣಾಮಗಳು ಅಂತ ಕೊಟ್ಟಿದ್ದಾರೆ. ಇನ್ನು ಡಿ ಆಪ್ಷನ್ ನೋಡಿ, ಮೂಢನಂಬಿಕೆಗಳಿಂದ ಮುಗ್ಧ ಜನರ ಸುಲಿಗೆ ಮತ್ತು ಕಾಯ್ದೆ ಮೂಲಕ ನಿಯಂತ್ರಿಸುವ ಬಗೆ ಅಂತ ಅಂದ್ಬಿಟ್ಟು 4 ಟಾಪಿಕ್ಗಳನ್ನು ನಿಮಗೆ ಕೊಟ್ಟಿದ್ದಾರೆ. ಸೊ ಇದೇ ಟಾಪಿಕ್ ಈ ಸಲ ಪರೀಕ್ಷೆನಲ್ಲೂ ಕೊಡ್ತಾರೆ ಅಂತ ಇಲ್ಲ. ಅವರು ಯಾವ ಟಾಪಿಕ್ ಬೇಕಾದರೂ ಕೊಡ್ಬೋದು. ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ, ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ, ಹಾಗೆಯೇ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಿರೋ ಹಾಗೆ, ಮ್ಯಾಥ್ಸ್ಗೆ ಸಂಬಂಧಪಟ್ಟಿರೋ ಹಾಗೆ, ಅವರು ಯಾವ ಟಾಪಿಕ್ಗೆ ಸಂಬಂಧಪಟ್ಟಿರೋ ಹಾಗೆ ಪ್ರಶ್ನೆಗಳನ್ನು ಕೇಳಿದ್ರು ಕೂಡ, ಟಾಪಿಕ್ನ ಕೊಟ್ಟರು ಕೂಡ ನಾವು ಬರೆಯೋಕ್ಕೆ ರೆಡಿ ಆಗಿರಬೇಕು. ಸೊ ಈ ಥರ ಕೊಟ್ಬಿಟ್ಟು ಇದರಲ್ಲಿ ನಾವೇನು ಮಾಡಬೇಕು? 4 ಆಪ್ಷನಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ ನಮಗೆ ಗೊತ್ತೇ ಇರುತ್ತೆ ಅಲ್ವಾ? ಜನರಲ್ ಆಗಿ ಬರೀಬೇಕು. ಇದಕ್ಕೇನು ಓದ್ಕೊಂಡೇ ಬರೀಬೇಕು ಅಂತ ಏನಿಲ್ಲ. ವಿಷಯದ ಬಗ್ಗೆ ನಮಗೆ ಜ್ಞಾನ ಇರಬೇಕು ಅಷ್ಟೇ. ಸೊ ಇಲ್ಲಿ ಆ ಒಂದು ಪ್ರಶ್ನೆಗೆ ಇಲ್ಲಿ ಜಾಗವನ್ನು ಕೊಟ್ಟಿದ್ದಾರೆ, ಸ್ಪೇಸ್ ಕೊಟ್ಟಿದ್ದಾರೆ. ನಾವು ಯಾವ ಪ್ರಬಂಧವನ್ನು ಬರಿತೀವಿ, ಯಾವ ಟಾಪಿಕ್ನ ಬರಿತೀವಿ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರಲ್ಲ, ಪ್ರಬಂಧ ವಿಷಯ ಅಂತ ಅಂದ್ಬಿಟ್ಟು ನಾವು ಇಲ್ಲಿ ಆ ಒಂದು ಟಾಪಿಕ್ನ ಮೆನ್ಷನ್ ಮಾಡಬೇಕಾಗತ್ತೆ. ಇಲ್ಲಿ ಟಾಪಿಕ್ ನ ಮೆನ್ಷನ್ ಮಾಡಿ ಆದಮೇಲೆ ಇಲ್ಲಿ ಇಲ್ಲಿ ಆರಿಸಿರುವ ಪ್ರಬಂಧವನ್ನ ಇಲ್ಲಿಂದ ಬರೆಯೋದಕ್ಕೆ ಶುರು ಮಾಡಿ ಅಂತ ಅಂದ್ಬಿಟ್ಟು ಇಷ್ಟು ನಿಮಗೆ ಸ್ಪೇಸ್ ಕೊಟ್ಟಿರ್ತಾರೆ. ಇಷ್ಟು ಜಾಗದಲ್ಲಿ ಮಾತ್ರ ನೀವು ಆ ಒಂದು ಟಾಪಿಕ್ ಗೆ ಸಂಬಂಧಪಟ್ಟ ಮಾಹಿತಿಯನ್ನ ವಿವರಣೆಯನ್ನ ಬರೆಯಬೇಕು ಹೊರತು ಇದಕ್ಕಿಂತ ಕಡಿಮೆ ಬರೆಯೋದಾಗ್ಲಿ ಅಥವಾ ಇದಕ್ಕಿಂತ ಹೆಚ್ಚು ಬರೆಯೋದಾಗ್ಲಿ ಮಾಡಿದ್ರೆ ಏನು ಮಾಡ್ತಾರೆ ಅಂತ ಹೇಳಿದೆ ಆವಾಗಲೇ ಮಾರ್ಕ್ಸ್ ಕಟ್ ಮಾಡ್ತಾರೆ ಅಂತ ಹೇಳಿದೆ. ಸೋ ಮೊದಲನೇ ಪ್ರಶ್ನೆ ಏನಿರುತ್ತೆ ಎಸೆ ರೈಟಿಂಗ್ ಇರುತ್ತೆ ಆಯ್ತಾ ಪ್ರಬಂಧ ಬರವಣಿಗೆ ಇರೋಂತದ್ದು. ಇನ್ನು ಎರಡನೇದು ನೋಡಿ ಕೆಳಗಿನ ಗದ್ಯ ಭಾಗವನ್ನ ಗಮನವಿಟ್ಟು ಓದಿಕೊಂಡು ಕೊನೆಯಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಸೋ ಪ್ಯಾಸೇಜ್ ರೈಟಿಂಗ್ ಅಂತ ಹೇಳ್ತಾರೆ. ಇಲ್ಲಿ ಒಂದಷ್ಟು ಗದ್ಯ ಭಾಗವನ್ನ ಕೊಟ್ಟಿದ್ದಾರೆ. ಈ ಗದ್ಯ ಭಾಗವನ್ನ ನಾವು ನೀಟಾಗಿ ಓದ್ಕೊಂಡು ಇದರ ಕುರಿತಂತೆ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸೋ ಆ ಪ್ರಶ್ನೆಗಳಿಗೆ ನಾವೇನ್ ಮಾಡಬೇಕಾಗುತ್ತೆ ಉತ್ತರವನ್ನ ಬರಿಬೇಕಾಗುತ್ತೆ. ಸೋ ಅಲ್ಲಿ ನೋಡಿ ಮೇನ್ ಪ್ರಶ್ನೆ ಸಂಖ್ಯೆ ಏನಿದೆ 2 ಅಂತ ಇದೆ. ಮೇನ್ ಪ್ರಶ್ನೆ ಸಂಖ್ಯೆ ಇಲ್ಲಿ 2 ಓಕೆನಾ. ಇಲ್ಲಿ ಕಾಣಿಸ್ತಿದೆ ಅಲ್ಲ ಮೇನ್ ಪ್ರಶ್ನೆ ಸಂಖ್ಯೆ ಬಂದ್ಬಿಟ್ಟು 2. ಇದರಲ್ಲಿ ಏನು ಕೊಟ್ಟಿದ್ದಾರೆ ಸಬ್ ಕ್ವೆಶನ್ನ ಕೊಟ್ಟಿದ್ದಾರೆ ಆಯ್ತಾ. ಸೊ ಇದಕ್ಕೆ ಎಷ್ಟು ಮಾರ್ಕ್ಸ್ ಇರುತ್ತೆ ಅನ್ನೋದನ್ನ ಇಲ್ಲಿ ಕೆಳಗಡೆ ಮೆನ್ಷನ್ ಮಾಡಿದ್ದಾರೆ ನೋಡಿ. ಇಲ್ಲಿ ಯಾವ ಯಾವುದರಲ್ಲಿ ಕನ್ನಡತನವಿರಬೇಕೆಂದು ಕವಿ ಆಶಿಸುತ್ತಾರೆ ಅನ್ನೋದು ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಈ ಮೇಲ್ಗಡೆ ಕೊಟ್ಟಿರುವಂತಹ ಒಂದು ಪ್ಯಾಸೇಜ್ ಅಲ್ಲೇ ಇರುತ್ತೆ ಆಯ್ತಾ. ಸೊ ನೀವು ಈ ಪ್ಯಾಸೇಜ್ ನ ಓದ್ಕೊಂಡು ಏನ್ ಮಾಡ್ಬೇಕಾಗಿದೆ ಪ್ರಶ್ನೆಗೆ ಆನ್ಸರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ 5 ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. 5 ಪ್ರಶ್ನೆಗಳಿಗೆ 5 ಮಾರ್ಕ್ಸ್ ಅನ್ನೋ ಹಾಗೆ 25 ಮಾರ್ಕ್ಸ್ ನ ಕೊಟ್ಟಿದ್ದಾರೆ. ಸೊ ಮೊದಲನೇ ಪ್ರಶ್ನೆ ಎಸೆ ರೈಟಿಂಗ್ ಏನಂತ ಹೇಳಿದ್ದಲ್ವಾ ಆ ಪ್ರಶ್ನೆಗೆ ಎಷ್ಟು ಅಂಕಗಳನ್ನ ಕೊಡ್ತಾರೆ ಅಂತಂದ್ರೆ 25 ಅಂಕಗಳನ್ನ ಕೊಡ್ತಾರೆ. ನೀವು ನೀಟಾಗಿ ಬರೆಯೋದ್ರ ಜೊತೆಗೆ ಅಲ್ಲಿ ವಿಷಯ ಇರಬೇಕು. ಸೊ ಇಲ್ಲಿ ಎಸೆ ರೈಟಿಂಗ್ ಗೆ ಬಂದ್ಬಿಟ್ಟು 25 ಮಾರ್ಕ್ಸ್ ನ ಕೊಟ್ಟಿದ್ದಾರೆ. ಹಾಗೇನೆ ಇಲ್ಲಿ 5 ಪ್ರಶ್ನೆಗಳಿಗೆ 5 ಅಂಕಗಳ ಹಾಗೆ 25 ಪ್ರಶ್ನೆ. ಸೊ 2 ಕ್ವೆಶ್ಚನ್ ಆಯ್ತಲ್ವಾ ಅಲ್ಲಿ. ಇನ್ನು 3ನೇ ಪ್ರಶ್ನೆ ನೋಡಿ. 3ನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಏನು ಕೊಡಬಹುದು ಅಂತಂದ್ರೆ ಸುಮಾರು 120 ಶಬ್ದಗಳಿಗೆ ಮೀರದಂತೆ ಈ ಕೆಳಗಿನ ಗದ್ಯ ಭಾಗದ ಸಾರವನ್ನ ನಿಮ್ಮ ಸ್ವಂತ ಮಾತುಗಳಲ್ಲಿ ಬರೆಯಿರಿ ಅಂತ ಇದೆ. ವಿಶೇಷ ಸೂಚನೆ ಬೇರೆ ಕೊಟ್ಟಿದ್ದಾರೆ. ಲೇಖನ ಸಂಗ್ರಹವು ಸೂಚಿಸಿರುವುದಕ್ಕಿಂತ ಹೆಚ್ಚು ಅಥವಾ ಕಡಿಮೆ ಇದ್ರೆ ಅಂಕಗಳನ್ನ ಕಳೆಯಲಾಗುವುದು ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಕೂಡ ಒಂದಷ್ಟು ಗದ್ಯ ಭಾಗದ ಸಾರವನ್ನ ಕೊಟ್ಟಿದ್ದಾರೆ. ಪ್ಯಾಸೇಜ್ ತರ ಕೊಟ್ಟಿದ್ದಾರೆ. ನೀವು ಅದನ್ನ ಓದ್ಕೊಂಡು ಏನ್ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿರುವಂತಹ ಜಾಗದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಟೈಟಲ್ ಅನ್ನ ಕೊಡಬೇಕಾಗುತ್ತೆ. ಅಲ್ಲೊಂದು ಸ್ಟೋರಿ ಕೊಟ್ಟಿದಾರಲ್ವಾ ಆ ಸ್ಟೋರಿಯನ್ನು ಓದಿದ ಮೇಲೆ ನಿಮಗೆ ಆ ಸ್ಟೋರಿಗೆ ಏನ್ ಟೈಟಲ್ ಕೊಡಬೇಕು ಅಥವಾ ಶೀರ್ಷಿಕೆಯನ್ನ ಕೊಡಬೇಕು ಅಂತ ಅನ್ಸುತ್ತೋ ಅದನ್ನ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಹಾಗೇನೆ ಸಂಕ್ಷಿಪ್ತ ಲೇಖನಕ್ಕಾಗಿ ಸ್ಥಳ ಅಂತ ಇಲ್ಲಿ ಕೊಟ್ಟಿದಾರಲ್ಲ ಸ್ಪೇಸ್ ಫಾರ್ ಪ್ಲೇಸಸ್ ರೈಟಿಂಗ್ ಅಂತ ಅನ್ಬಿಟ್ಟು ಅದಕ್ಕೆ ಇಲ್ಲಿ ಜಾಗವನ್ನ ಕೊಟ್ಟಿರುವಂತಹ ಇದ್ರಲ್ಲಿ ಮಾತ್ರ ನೀವು ಬರೀಬೇಕಾಗುತ್ತೆ. ಇದಕ್ಕಿಂತ ಹೆಚ್ಚಿನ ಜಾಗವನ್ನ ನೀವು ತಗೊಂಡ್ರೆ ಏನ್ ಮಾಡ್ತಾರೆ ಇಲ್ಲಿ ಮಾರ್ಕ್ಸ್ ಕಟ್ ಮಾಡ್ತಾರೆ ಅಂತ ಅನ್ಬಿಟ್ಟು ಅಲ್ಲೇ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಈ ರೀತಿಯಾಗಿ ಹಾಗೆ ನೀವು ಇಲ್ಲಿ ನಂಬರ್ ಆಫ್ ವರ್ಡ್ಸ್ ಯೂಸ್ಡ್ ಅಂತ ಇದೆ. ಎಷ್ಟು ಪದಗಳನ್ನ ನೀವು ಬಳಸಿದಿರಿ ಅನ್ನೋದನ್ನ ನಂಬರ್ ಮುಖಾಂತರ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ 25 ಮಾರ್ಕ್ಸ್ ಅನ್ನ ಇದಕ್ಕೆ ಕೊಟ್ಟಿರುವಂಥದ್ದು. ಸೊ 3 ಕ್ವೆಶನ್ ಆಯ್ತು. ಮೊದಲನೇದು ಎಸೆ ರೈಟಿಂಗ್ ಪ್ರಬಂಧ ಹೇಳಿದ್ದಾರೆ. ಎರಡನೇದು ಬಂದ್ಬಿಟ್ಟು ಪ್ಯಾಸೇಜ್ ಓದ್ಬಿಟ್ಟು ಅದರಲ್ಲಿ ಇರುವಂತಹ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಆ ಪ್ಯಾಸೇಜ್ ಅಲ್ಲೇ ಆನ್ಸರ್ ಇರುತ್ತೆ. ಅದನ್ನ ನೀವು ಆನ್ಸರ್ ಮಾಡಬೇಕು ಉತ್ತರ ಬರೀಬೇಕು. ಇನ್ನು 3ನೇದು ಕೂಡ ಗದ್ಯವನ್ನ ಕೊಟ್ಬಿಟ್ಟು ಅದಕ್ಕೆ ಒಂದು ಟೈಟಲ್ನ ಕೊಟ್ಟು ಅಲ್ಲಿ ಏನ್ ಅನ್ಸುತ್ತೆ ನಿಮಗೆ ಅದನ್ನ ಬರಿತಾ ಹೋಗ್ಬೇಕು ಇಲ್ಲಿ. ಸೊ ಹಾಗಾಗಿ ಇದಕ್ಕೆ ಕೂಡ ಜಾಗವನ್ನ ಕೊಟ್ಟಿರೋವಂಥದ್ದು. ಇನ್ನು 4ನೇ ಪ್ರಶ್ನೆ ನೋಡಿ. ಇಲ್ಲಿ 4ನೇ ಪ್ರಶ್ನೆ ಈ ಕೆಳಗಿನ ಗದ್ಯ ಭಾಗವನ್ನ ಕನ್ನಡಕ್ಕೆ ಭಾಷಾಂತರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇಂಗ್ಲಿಷ್ನಲ್ಲಿ ಒಂದಷ್ಟು ಗದ್ಯವನ್ನು ಕೊಟ್ಟಿದ್ದಾರೆ. ಇಂಗ್ಲಿಷ್ನಲ್ಲಿ ಇರೋದನ್ನ ನಾವೇನು ಮಾಡಬೇಕಾಗುತ್ತೆ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಬೇಕಾಗುತ್ತೆ. ಇದಕ್ಕೂ ಕೂಡ ಎಷ್ಟು ಮಾರ್ಕ್ಸ್ ಇದೆ 25 ಮಾರ್ಕ್ಸ್ 25 ಮಾರ್ಕ್ಸ್ ಇರುತ್ತೆ. ಸೊ ಇದು ಬಹಳ ಈಸಿ ನನ್ನ ಪ್ರಕಾರ. ಸೊ ಇಂಗ್ಲೀಷಲ್ಲಿ ಏನಿದೆ ಅದನ್ನು ಓದಿ ನಮಗೆ ಕನ್ನಡದಲ್ಲಿ ಏನು ಅರ್ಥ ಆಯಿತು ಅಲ್ಲಿ ಏನಿದೆ ಅದರ ಅರ್ಥ ಏನು ಕನ್ನಡದಲ್ಲಿ ಅನ್ನೋದನ್ನ ಇಲ್ಲಿ ಕೊಟ್ಟಿರುವಂತಹ ಖಾಲಿ ಜಾಗದಲ್ಲಿ ಏನು ಮಾಡಬೇಕಾಗುತ್ತೆ ಬರಿಬೇಕಾಗುತ್ತೆ. ಸೊ ಇದಕ್ಕೆ ಎಷ್ಟು ಮಾರ್ಕ್ಸ್ ಇರುತ್ತೆ 25 ಮಾರ್ಕ್ಸ್ ಇರುತ್ತೆ. 4 ಕ್ವೆಶನ್ಸ್ ಆಯ್ತಲ್ವಾ. ನೆಕ್ಸ್ಟ್ 5ನೇ ಪ್ರಶ್ನೆ ನೋಡಿ. ಇಲ್ಲಿ 5ನೇ ಪ್ರಶ್ನೆ ಅಂತ ಬಂದಾಗ ಸೆಕ್ಷನ್ ಬಿ 4 ಪ್ರಶ್ನೆಗಳು ಸೆಕ್ಷನ್ ಎ ನಲ್ಲಿ ಇರುತ್ತೆ. ಇಲ್ಲಿ 5ನೇ ಪ್ರಶ್ನೆಯಿಂದ ಸೆಕ್ಷನ್ ಬಿ ಶುರುವಾಗುತ್ತೆ. ಇಲ್ಲಿ ಏನು ಕೊಟ್ಟಿದ್ದಾರೆ ಪತ್ರಲೇಖನ ಲೆಟರ್ ರೈಟಿಂಗ್. ಸೊ ನಾವು 10th ಲಾಸ್ಟ್ ಮಾಡಿಬಿಟ್ವಿ ಅಂತ ಅನ್ಸುತ್ತೆ ಲೆಟರ್ ರೈಟಿಂಗ್ ಬರೆಯೋದು. ಸೊ ಎಕ್ಸಾಮಲ್ಲಿ ಪ್ರತಿ ಕನ್ನಡ ಎಕ್ಸಾಮಲ್ಲಿ ಕೂಡ ಲೆಟರ್ ರೈಟಿಂಗ್ ಇದ್ದೇ ಇರ್ತಾ ಇತ್ತು. ಅಫಿಷಿಯಲ್ ಲೆಟರ್ ಹಾಗೆ ಪ್ರೈವೇಟ್ ಲೆಟರ್ ಅಂತ. ಅಫಿಷಿಯಲ್ ಲೆಟರ್ ಅಂತಂದರೆ ಸರ್ಕಾರಿ ಕಚೇರಿಗಳಿಗೆ ಬರೆಯೋದಾಗಿರ್ಬೋದು ಅಥವಾ ನಮ್ಮ ಬೀದಿಯಲ್ಲಿ ಸ್ಟ್ರೀಟ್ ಲೈಟ್ ಹಾಳಾಗಿದೆ ಅದರ ಒಂದು ದುರಸ್ತಿ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಇಲಾಖೆಗೆ ಬರೆಯೋದಾಗಿರ್ಬೋದು ಅದು. ಇನ್ನು ಪ್ರೈವೇಟ್ ಲೆಟರ್ಸ್ ಅಂತಂದರೆ ಖಾಸಗಿ ಪತ್ರ ಅಂತ ಹೇಳಿದ್ರೆ ನಾವು ದೂರದ ಊರಲ್ಲಿ ಓದೋದಿಕ್ಕೋ ಅಥವಾ ಇನ್ನೆಲ್ಲೋ ಹೋಗಿದ್ದಾಗ ನಮ್ಮ ಮನೆಯವರಿಗೆ ನಾವು ಪ್ರೀತಿಯಿಂದ ಬರೀತಕ್ಕಂತಹ ಪತ್ರವನ್ನ ಪ್ರೈವೇಟ್ ಲೆಟರ್ಸ್ ಅಂತ ಹೇಳಿ ಕರೀತೀವಿ. ಸೋ ಇಲ್ಲಿ ಏನು ವಿಷಯಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಕೆಳಗಿನವುಗಳಲ್ಲಿ ಒಂದು ವಿಷಯವನ್ನ ಕುರಿತು 100 ಪದಗಳಿಗೆ ಮೀರದಂತೆ ಪತ್ರಿಕಾ ಸಂಪಾದಕರಿಗೆ ಒಂದು ಪತ್ರವನ್ನ ಬರಿಬೇಕು. ಸೋ ಪತ್ರಿಕಾ ಸಂಪಾದಕರಿಗೆ ನಾವು ಏನು ಮಾಡಬೇಕಾಗುತ್ತೆ, ಲೆಟರ್ ಬರಿಬೇಕಾಗುತ್ತೆ. ಅದು 100 ವರ್ಡ್ಸ್ ಗೂ ಜಾಸ್ತಿ ಇರಬಾರದು, 100 ವರ್ಡ್ಸ್ ಗಿಂತ ಕಡಿಮೆನೂ ಕೂಡ ಇರಬಾರದು, ಎಕ್ಸಾಕ್ಟ್ 100 ವರ್ಡ್ಸ್ ಇರಬೇಕು. ಸೋ ಏನು ನಾವು ಪತ್ರ ಬರಿಬೇಕು ಅಂದ್ರೆ ಒಂದು ಟಾಪಿಕ್ ಅಂತ ಇರಬೇಕಲ್ವಾ. ಏನು ಟಾಪಿಕ್ ಕೊಟ್ಟಿರ್ತಾರೆ ಇಲ್ಲಿ ನೋಡಿ, ಅಕಾಲಿಕ ಮಳೆಯಿಂದ ನಿಮ್ಮ ಬಡಾವಣೆಯಲ್ಲಿ ಉಂಟಾಗಿರುವ ಅನಾಹುತಗಳನ್ನು ತಡೆಗಟ್ಟಲು ಕ್ರಮ ವಹಿಸುವ ಬಗ್ಗೆ. ಸೊ ಹೆಚ್ಚಿನ ಮಳೆ ಸುರಿದು ನಿಮ್ಮ ಒಂದು ಬಡಾವಣೆಯಲ್ಲಿ ಏನಾಗಿರುತ್ತೆ, ಬಹಳಷ್ಟು ಹಾನಿಯಾಗಿರುತ್ತೆ. ಸೊ ಅದನ್ನು ತಡೆಗಟ್ಟೋದಕ್ಕೆ ನೀವೇನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ, ಪತ್ರಿಕಾ ಸಂಪಾದಕರಿಗೆ ಒಂದು ಪತ್ರವನ್ನು ಬರೀಬೇಕಾಗುತ್ತೆ. ಇನ್ನು ಎರಡನೇದೇನು ಕೊಟ್ಟಿದ್ದಾರೆ, ಪರಿಸರ ದಿನಾಚರಣೆಯ ಹಿನ್ನೆಲೆಯಲ್ಲಿ ಪರಿಸರ ಸಂರಕ್ಷಿಸುವ ಬಗ್ಗೆ ಯುವ ಜನತೆ ಕಾಳಜಿ ವಹಿಸುವ ಬಗ್ಗೆ ನೀವು ಪತ್ರವನ್ನು ಬರೀಬೇಕಾಗುತ್ತೆ. ಇನ್ನು ಮೂರನೇದೇನು ಕೊಟ್ಟಿದ್ದಾರೆ, ಧೂಮಪಾನ ನಿಷೇಧ ಕಾಯ್ದೆ ಜಾರಿಯಲ್ಲಿ ಇದ್ರೂ ಕೂಡ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಮಾಡುತ್ತಿರುವವರನ್ನ ನಿಯಂತ್ರಿಸಲು ಕೋರಿ ಒಂದು ಪತ್ರವನ್ನ ಬರೀಬೇಕಾಗುತ್ತೆ. ಹಾಗೆ ನೋಟು ರದ್ದತಿಯಿಂದ ಸಾರ್ವಜನಿಕರಿಗೆ ಆಗಿರುವಂತಹ ತೊಂದರೆಯನ್ನ ನಿವಾರಣೆ ಮಾಡೋದ್ರ ಕುರಿತಂತೆ ಒಂದು ಪತ್ರವನ್ನ ಬರೀಬೇಕಾಗುತ್ತೆ. ಸೊ ಇದಿಷ್ಟು ನಿಮಗೆ 4 ಟಾಪಿಕ್ ನ ಕೊಟ್ಟಿದ್ದಾರೆ. ಈ 4 ಟಾಪಿಕ್ ಗಳಲ್ಲಿ ನಿಮಗೆ ಯಾವ ಟಾಪಿಕ್ ಅನುಕೂಲ ಆಗುತ್ತೆ, ನಾನು ಈ ಟಾಪಿಕ್ ನ ಬಗ್ಗೆ ಪತ್ರವನ್ನ ಪತ್ರಿಕಾ ಸಂಪಾದಕರಿಗೆ ಬರಿಬಲ್ಲೆ, ಯಾವುದೇ ರೀತಿ ವ್ಯಾಕರಣ ದೋಷ ಇಲ್ಲದೆ ಅಂತ ಅಂದಾಗ ನಿಮ್ಗೆ ಯಾವುದು ಅನುಕೂಲ ಆಗುತ್ತೋ ಆ ಟಾಪಿಕ್ ನ ಇಟ್ಕೊಂಡು ನೀವೇನ್ ಮಾಡ್ಬೇಕಾಗುತ್ತೆ, ಇಲ್ಲಿ ಖಾಲಿ ಕೊಟ್ಟಿರುವಂತಹ ಜಾಗದಲ್ಲಿ ಬರೀಬೇಕಾಗುತ್ತೆ. ಇಲ್ಲಿ ನೀವು ಯಾವ ಟಾಪಿಕ್ ನ ತಗೊಂಡಿದ್ದೀರಾ ಅನ್ನೋದ್ರೆ ಈ ಒಂದು ಖಾಲಿ ಜಾಗದಲ್ಲಿ ಬರೀಬೇಕಾಗುತ್ತೆ. ಪತ್ರದ ವಿಷಯ ಅಂತ ಕೊಟ್ಟಿದಾರಲ್ಲ, ಅಲ್ಲಿ ಬರೀಬೇಕಾಗುತ್ತೆ. ಇನ್ನು ನೀವು ಆರಿಸಿರುವ ವಿಷಯದ ಬಗ್ಗೆ ಏನು ಮಾಡಬೇಕಾಗುತ್ತೆ, ಲೆಟರ್ನ ಬರೀಬೇಕಾಗುತ್ತೆ. ಸೊ ಅಫಿಷಿಯಲ್ ಲೆಟರ್ ಬರೀಬೇಕಾದಾಗ ಯಾವ ಥರ ಬರಿತೀರಿ ನೀವು ಅಫಿಷಿಯಲ್ ಲೆಟರ್ನ, ಸೊ ಯಾರಿಗೆ ಬರಿತೀರಿ ಫಸ್ಟು ಅನ್ನೋದನ್ನು ನೀವು ಬರೀಬೇಕಾಗುತ್ತೆ. ಇಲ್ಲಿ ಗೆ ಅನ್ನೋದನ್ನು ಬರೀಬೇಕಾಗುತ್ತೆ. ಯಾರಿಗೆ ಬರಿತಾ ಇದ್ದೀರಾ, ಪತ್ರಿಕಾ ಸಂಪಾದಕರು. ಸೊ ಅದೆಲ್ಲ ಅವ್ರದ್ದು ಒಂದು ಅಡ್ರೆಸ್ ಬರೆದಾದ್ಮೇಲೆ ಇಲ್ಲಿ ಕೆಳಗೆ ಏನು ಬರಿತೀರಾ, ಇಂದ, ಯಾರಿಂದ, ಆಯಿತಾ. ಸೊ ಇದೆಲ್ಲ ಇದೆ, ಇದನ್ನು ನಾನು ಸಪ್ರೇಟ್ ಕ್ಲಾಸಲ್ಲಿ ನಿಮಗೆ ಮಾಡಿ ತೋರಿಸ್ತೀನಿ. ಸೊ ಇದಕ್ಕೆ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 10 ಮಾರ್ಕ್ಸ್ ಕೊಟ್ಟಿದ್ದಾರೆ. ಲೆಟರ್ ರೈಟಿಂಗಿಗೆ 10 ಮಾರ್ಕ್ಸ್ ಕೊಟ್ಟಿರೋ ಅಂಥದ್ದು, ಆಯಿತಾ. ನೆಕ್ಸ್ಟು 6ನೇ ಪ್ರಶ್ನೆ ನೋಡಿ, ಈ ಕೆಳಗಿನವುಗಳಲ್ಲಿ ಎರಡರ ಅರ್ಥ ಸ್ವಾರಸ್ಯವನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ 2 ಪ್ರಶ್ನೆ ಇರುತ್ತೆ. 6ನೇ ಪ್ರಶ್ನೆ ಮೇನ್ ಪ್ರಶ್ನೆ. ಈ 6ನೇ ಪ್ರಶ್ನೆಯಲ್ಲಿ ಸಬ್ ಕ್ವೆಶನ್ಸ್ ಕೊಟ್ಟಿರ್ತಾರೆ. ಸೊ ಅದಕ್ಕೆ 2 ಪ್ರಶ್ನೆಗೆ 5 ಮಾರ್ಕ್ಸ್, ಹಾಗೆ 10 ಅಂಕಗಳು ಕೊಟ್ಟಿರ್ತಾರೆ, ಆಯಿತಾ. ಸೊ ಇದರಲ್ಲಿ ನೀವು ಅರ್ಥ ಸ್ವಾರಸ್ಯವನ್ನು ಬರೀಬೇಕು. ಮನೆ ಗೆದ್ದು ಮಾರು ಗೆಲ್ಲು, ಸೊ ಈ ಒಂದು ಸೆಂಟೆನ್ಸ್ನ ಅರ್ಥ ಏನು ಅನ್ನೋದನ್ನು ನೀವಿಲ್ಲಿ ಬರೀಬೇಕಾಗತ್ತೆ. ಹಾಗೆಯೇ 2ನೇದು ನೋಡಿ, ಇಲ್ಲಿ ಎತ್ತು ಏರಿಗಿಳಿದರೆ ಕೋಣ ನೀರಿಗಿಳಿಯಿತು, ಹಾಗಂದ್ರೆ ಏನು ಅನ್ನೋದನ್ನು ನೀವು ನಿಮ್ಮ ಮಾತಲ್ಲಿ ಇಲ್ಲಿ ವ್ಯಕ್ತಪಡಿಸಬೇಕಾಗತ್ತೆ. ಎಷ್ಟು ಮಾರ್ಕ್ಸ್ ಇರುತ್ತೆ, ಇದಕ್ಕೆ 5 ಮಾರ್ಕ್ಸ್ ಇರುತ್ತೆ. ಹಾಗೆಯೇ ಇಲ್ಲೊಂದು ಕೊಟ್ಟಿದ್ದಾರಲ್ವಾ, ಇದಕ್ಕೂ ಕೂಡ 5 ಮಾರ್ಕ್ಸ್ ಇರುತ್ತೆ. ನೀವು ನೀಟಾಗಿ ಯಾವುದೇ ವ್ಯಾಕರಣ ದೋಷ ಇಲ್ಲದೇನೆ ಬರೆದ್ರೆ ನಿಮಗೆ ಖಂಡಿತವಾಗ್ಲೂ 10 ಮಾರ್ಕ್ಸನ್ನು ತೊಗೊಳ್ಬೋದು. ನೆಕ್ಸ್ಟು ಸಿ ಇದೆ ನೋಡಿ, ದೇಶ ನೋಡು ಕೋಶ ಓದು, ಇದಕ್ಕೂ ಕೂಡ ನೀವು ಆನ್ಸರ್ನ ಬರೀಬೋದು. ಇಲ್ಲಿ ನಿಮಗೆ 3 ಆಪ್ಷನ್ಸ್ ನ ಕೊಟ್ಟಿರ್ತಾರೆ. 3ರಲ್ಲಿ ನೀವು ಯಾವ್ದು ಬೇಕು, 4 ಕೊಟ್ಟಿರ್ತಾರೆ, 4ರಲ್ಲಿ ಯಾವ್ದು ಬೇಕಾದ್ರೂ ಬರಿಬಹುದು. ಸೊ ಪಾಲಿಗೆ ಬಂದದ್ದು ಪಂಚಾಮೃತ ಅಂತಕ್ಕಂಥದ್ದು. ಇಲ್ಲಿ ನೀವು 2ಕ್ಕೆ ಮಾತ್ರ ಅಟೆಂಡ್ ಮಾಡಬೇಕಾಗತ್ತೆ. 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಇಲ್ಲಿ 2ರ ಅರ್ಥ ಸ್ವಾರಸ್ಯ ಅಂತ ಕೊಟ್ಟಿರೋದ್ರಿಂದ ನೀವು 2ಕ್ಕೆ ಮಾತ್ರ ಬರಿಬೇಕಾಗುತ್ತೆ. ನಿಮಗೆ ಯಾವುದು ಈಸಿ ಅಂತ ಅನ್ಸುತ್ತೋ ಅದನ್ನ ಬರಿಬೇಕಾಗತ್ತೆ, ಓಕೆ. ನೆಕ್ಸ್ಟ್ 7ನೇ ಪ್ರಶ್ನೆ ನೋಡಿ, ಇಲ್ಲಿ ಕೆಳಗಿನ ನುಡಿಗಟ್ಟುಗಳಲ್ಲಿ ಎರಡರ ಅರ್ಥವನ್ನು ವಿವರಿಸಿ, ಅವುಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಪ್ರಯೋಗಿಸಿ. ಸೊ ಇಲ್ಲಿ ಕೂಡ 4 ಕ್ವೆಶನ್ಸ್ ಕೊಟ್ಟಿರ್ತಾರೆ. ಅದರಲ್ಲಿ ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಆ ಒಂದು ಪ್ರಶ್ನೆಗಳಲ್ಲಿ 2 ಪ್ರಶ್ನೆಗಳಿಗೆ ನೀವು ಅರ್ಥ ಬರಿಬೇಕು. ಆ ಅರ್ಥವನ್ನು ಇಟ್ಕೊಂಡು ನಿಮ್ಮ ಸ್ವಂತ ವಾಕ್ಯದಲ್ಲಿ ನೀವು ಅದನ್ನು ಹೇಗೆ ಪ್ರಯೋಗ ಮಾಡ್ತೀರಿ ಅಂತ ಬರಿಬೇಕಾಗುತ್ತೆ. ಸೊ ಇಲ್ಲಿ ಕಣ್ಣೀರಲ್ಲಿ ಕೈತೊಳೆ ಅಂತ ಇದೆ, ಅದರ ಅರ್ಥ ಏನು ಅನ್ನೋದನ್ನು ಬರೆದು ಇಲ್ಲಿ ಕೆಳಗಡೆ ಏನು ಮಾಡಬೇಕಾಗುತ್ತೆ, ಅದನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಹೇಗೆ ಬರಿತೀರಿ, ಹೇಗೆ ಬಳಕೆ ಮಾಡ್ತೀರಿ ಅನ್ನೋದನ್ನು ಬರಿಬೇಕಾಗುತ್ತೆ. ಇದಕ್ಕೆ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ 2ಕ್ಕೆ 3 ಮಾರ್ಕ್ಸನ್ನು ಕೊಟ್ಟಿದ್ದಾರೆ. ಸೊ ಅಂದರೆ 1ಕ್ಕೆ 3 ಮಾರ್ಕ್ಸ್ ಇರುತ್ತೆ, ಇದಕ್ಕೊಂದು ಮಾರ್ಕ್ಸ್ 3 ಮಾರ್ಕ್ಸ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ 6 ಮಾರ್ಕ್ಸನ್ನು ನೀವು ಸ್ಕೋರ್ ಮಾಡ್ಬೋದು. 4 ಆಯ್ಕೆಗಳನ್ನ ಕೊಟ್ಟಿರ್ತಾರೆ. ಈ 4 ಆಯ್ಕೆಗಳಲ್ಲಿ 2 ಆಯ್ಕೆಗಳು ಯಾವುದು ನಿಮಗೆ ಈಸಿ ಅಂತ ಅನಿಸುತ್ತೋ ಅದನ್ನು ಆನ್ಸರ್ ಮಾಡಬೇಕಾಗತ್ತೆ. 1 ಪ್ರಶ್ನೆಗೆ 3 ಅಂಕಗಳ ಹಾಗೆ 2 ಪ್ರಶ್ನೆಗೆ ಎಷ್ಟು, 6 ಅಂಕಗಳನ್ನ ನೀವು ಈ ಪ್ರಶ್ನೆಯಲ್ಲಿ ಸ್ಕೋರ್ ಮಾಡ್ಬೋದು, ಓಕೆ. ನೆಕ್ಸ್ಟ್ ನೋಡಿ, ಕಾಲಿಗೆ ಬುದ್ಧಿ ಹೇಳು, ಇನ್ನು ನೆಕ್ಸ್ಟ್ ಮುಗಿಲು ಮುಟ್ಟು, ಇನ್ನು 4ನೇದು ಕೈ ಬಿಸಿ ಮಾಡು. ಸೊ ಈ ರೀತಿ ಕ್ವೆಶನ್ಸ್ನ ಕೊಟ್ಟಿರ್ತಾರೆ. ಸೊ ಅದನ್ನು ನೀವೇನು ಮಾಡಬೇಕಾಗತ್ತೆ, ಅರ್ಥವನ್ನು ಬರೆದು ಸ್ವಂತ ವಾಕ್ಯಗಳಲ್ಲಿ ಹೇಗೆ ಪ್ರಯೋಗ ಮಾಡ್ತೀರಿ ಅನ್ನೋದನ್ನು ಬರಿಬೇಕಾಗತ್ತೆ. ನೆಕ್ಸ್ಟ್ 8ನೇ ಪ್ರಶ್ನೆ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ ಇಲ್ಲಿ ನಾಲ್ಕು ಪ್ರಶ್ನೆನ ಕೊಟ್ಟಿರ್ತಾರೆ ನೀವು ನಾಲ್ಕು ಪ್ರಶ್ನೆಗೂ ಕೂಡ ಆನ್ಸರ್ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಒಂದು ಪ್ರಶ್ನೆಗೆ ಒಂದೊಂದರ ಹಾಗೆ 4 ಮಾರ್ಕ್ಸ್ ಇರುತ್ತೆ ಇಲ್ಲಿ ಏನು ಕೇಳಿದ್ದಾರೆ ರನ್ನನ ಎರಡು ಕಾವ್ಯಗಳು ಅಂತ ಕೇಳಿದ್ದಾರೆ ಸೋ ಇದಕ್ಕೆ ಆಪ್ಷನ್ ಇಲ್ಲ ಆಪ್ಷನ್ ಇದ್ದಿದ್ರೆ ನಾವು ಟಕ್ ಟಕ್ ಅಂತ ಟಿಕ್ ಮಾಡ್ಕೊಂಡು ಹೋಗ್ಬಿಡ್ತಿದ್ವಿ ಬಟ್ ಇಲ್ಲಿ ನಾವು ಯೋಚನೆ ಮಾಡಿ ಬರಿಬೇಕಾಗುತ್ತೆ ಸೋ ಹಾಗಾಗಿ ಇಲ್ಲಿ ರನ್ನನ ಎರಡು ಕಾವ್ಯಗಳು ಯಾವುದು ಅಂತ ಹೇಳಿದ್ರೆ ಸಾಹಸ ಭೀಮ ವಿಜಯ ಮತ್ತೆ ಅಜಿತ ಪುರಾಣ ರನ್ನ ಬರೆದಿರತಕ್ಕಂತಹ ಎರಡು ಕೃತಿಗಳು ಅಜಿತ ಪುರಾಣ ಮತ್ತೆ ಸಾಹಸ ಭೀಮ ವಿಜಯ ಅಂತ ಬರುತ್ತೆ ಸೋ ಇಲ್ಲಿ 2ನೇ ಪ್ರಶ್ನೆ ನೋಡಿ ಅಕ್ಕ ಮಹಾದೇವಿಯ ವಚನಗಳ ಅಂಕಿತ ಯಾವುದು ಅಂತ ಹೇಳಿದ್ರೆ ಚನ್ನಮಲ್ಲಿಕಾರ್ಜುನ ಸೋ ಇದಕ್ಕೆಲ್ಲ ನಾವು ಆಪ್ಷನ್ಸ್ ಕೊಟ್ಟಿರಲ್ಲ ಅಲ್ಲಿ ಸೋ ನಾವೇ ಬರಿಬೇಕಾಗುತ್ತೆ ಹಾಗಾಗಿ ಎಲ್ಲವನ್ನೂ ಕೂಡ ನಾವು ಓದ್ಕೊಂಡು ಹೋಗಬೇಕಾಗುತ್ತೆ ಸೋ ವಿಲೇಜ್ ಅಕೌಂಟೆಂಟ್ ಅಲ್ಲಿ ಕನ್ನಡ ಹೇಗೆ ಕೇಳಿದ್ರು ಅಂತ ನಿಮಗೆ ಗೊತ್ತಿದೆ ಸೋ ಅದನ್ನ ಇಟ್ಕೊಂಡು ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಆಪ್ಷನ್ಸ್ ಇರೋದಿಲ್ಲ ಸೋ ನಾವು ಯಾವ ಲೆವೆಲ್ ಗೆ ಕನ್ನಡವನ್ನ ಓದ್ಕೊಂಡು ಹೋಗಬೇಕಾಗುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕಾಗುತ್ತೆ ಸೋ ಇಲ್ಲಿ ಅಕ್ಕ ಮಹಾದೇವಿಯ ವಚನಗಳ ಅಂಕಿತ ಅಂತ ಬಂದಾಗ ಚನ್ನಮಲ್ಲಿಕಾರ್ಜುನ ಏನಿದೆ ಇಲ್ಲಿ ಅಕ್ಕ ಮಹಾದೇವಿಯ ವಚನಗಳ ಅಂಕಿತ ಆಗಿರುತ್ತೆ ಇನ್ನು ದರಾ ಬೇಂದ್ರೆಯವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅಂತ ಕೇಳಿದ್ರೆ 4 ತಂತಿ ಅನ್ನುವಂತಹ ಒಂದು ಕೃತಿಗೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿರೋಂತದ್ದು ಎಷ್ಟರಲ್ಲಿ ಅಂತ ಹೇಳಿದ್ರೆ 1973 1973ರಲ್ಲಿ ಅವರಿಗೆ 4 ತಂತಿ ಅನ್ನುವಂತಹ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿರೋಂತದ್ದು ಇನ್ನು ಇಲ್ಲಿ ಕವಿ ಚಕ್ರವರ್ತಿಗಳು ಯಾರು ಅಂತ ಕೇಳಿದ್ದಾರೆ 4ನೇ ಪ್ರಶ್ನೆ ಯಾರಪ್ಪ ಕವಿ ಚಕ್ರವರ್ತಿಗಳು ಅಂತ ಹೇಳಿದ್ರೆ ಮೊದಲನೇದಾಗಿ ಪೊನ್ನ ರನ್ನ ಹಾಗೇನೇ ಜನ್ನ ಈ ಮೂರು ಜನರನ್ನ ನಾವು ಏನಂತ ಹೇಳಿ ಕರಿತೀವಿ ಕವಿ ಚಕ್ರವರ್ತಿಗಳು ಅಂತ ಹೇಳಿ ಕರಿತೀವಿ 9ನೇ ಪ್ರಶ್ನೆ ನೋಡಿ ಇಲ್ಲಿ 5ಕ್ಕೆ ಮಾತ್ರ ತತ್ಸಮ ತದ್ಭವಗಳನ್ನು ಬರೀರಿ ಅಂತ ಕೊಟ್ಟಿದ್ದಾರೆ ಸೋ ಒಂದೊಂದಕ್ಕೆ 5 ಮಾರ್ಕ್ಸ್ ಹಾಗೆ ಇಲ್ಲಿ 5 ಮಾರ್ಕ್ಸ್ ಅನ್ನು ಕೊಟ್ಟಿದ್ದಾರೆ 5 ತತ್ಸಮ ತದ್ಭವಗಳಿಗೆ ನೀವು ಸರಿಯಾದ ಆನ್ಸರ್ ಮಾಡಿದ್ರೆ ನಿಮಗೆ 5 ಮಾರ್ಕ್ಸ್ ಸೋ ಇಲ್ಲಿ ನೋಡಿ ಅಮೃತ ಅಂತ ಕೊಟ್ಟಿದ್ದಾರೆ ಅಮೃತ ಅಂತಂದ್ರೆ ಅಮರ್ದು ಅಂತ ಋಷಿ ಅಂತಂದ್ರೆ ಋಷಿ ಕಾವ್ಯ ಅಂತಂದ್ರೆ ಕಬ್ಬ सो इल्ले हागे पर्व ज्योत्स्ना योगी रगट दिशा सो महासती शर्कर ಹಾಗೇನೇ ಇಷ್ಟು ತತ್ಸಮ ತದ್ಭವಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ನಿಮಗೆ ಯಾವುದು ಈಜಿ ಆಗುತ್ತೋ ನಿಮಗೆ ಯಾವುದು ಗೊತ್ತಿದೆಯೋ ತತ್ಸಮ ತದ್ಭವಗಳು ಅದಕ್ಕೆ ಆನ್ಸರ್ ಮಾಡ್ತಾ ಹೋಗಬೇಕು ಸೋ 5 ಕೂಡ ಕರೆಕ್ಟ್ ಆದ್ರೆ ನೀವು ಆರಾಮಾಗಿ ಇದರಲ್ಲಿ 5 ಮಾರ್ಕ್ಸ್ ನ ತಗೊಳ್ಳಬಹುದು ಹಾಗೆ 10ನೇ ಪ್ರಶ್ನೆ ಏನಿದೆ ನೋಡಿ ಇಲ್ಲಿ 10ನೇ ಪ್ರಶ್ನೆ ಬಂದ್ಬಿಟ್ಟು ಕೆಳಗಿನವುಗಳಲ್ಲಿ 5 ಅನ್ನು ಬಿಡಿಸಿ ಬರೆಯಬೇಕು ಬಿಡಿಸಿ ಬರೆಯೋದು ಸದಾಚಾರ ಸದಾ ಪ್ಲಸ್ ಆಚಾರ ಸದಾಚಾರ ವೃಕೋದರ ತಣ್ಣೀರು ವಿದ್ಯುಲ್ಲತ ಜಿನಾಲಯ ಮೆಲ್ವಾತು ಅಂಗೈ ಹೊಸಗನ್ನಡ ತಲೆನೋವು ಕಡೆಗಣ್ಣು ಸೋ ಇದನ್ನೆಲ್ಲ ಬಿಡಿಸಿ ಬರಿಬೇಕಾಗುತ್ತೆ ಇಲ್ಲಿ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 5ಕ್ಕೆ ಒಂದೊಂದು ಮಾರ್ಕ್ಸ್ ಹಾಗೆ 5 ಮಾರ್ಕ್ಸ್ ನ ನೀವು ಇಲ್ಲಿ ಆರಾಮಾಗಿ ಸ್ಕೋರ್ ಮಾಡಬಹುದು ಆಯ್ತಾ 10ನೇ ಪ್ರಶ್ನೆ ಇನ್ನು ನೆಕ್ಸ್ಟ್ 11ನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಕೆಳಗಿನವುಗಳಲ್ಲಿ 5ಕ್ಕೆ ಅರ್ಥವನ್ನ ಬರೆಯಿರಿ ಮೀನಿಂಗ್ ಕೇಳಿದ್ದಾರೆ ಇಲ್ಲಿ ಸೋ ಆಪ್ಷನ್ಸ್ ಕೊಟ್ಟಿಲ್ಲ ನಿಮಗೆ ವಿಥೌಟ್ ಆಪ್ಷನ್ ನೀವು ಅದನ್ನ ಅನಲೈಸ್ ಮಾಡಿ ಬರಿಬೇಕಾಗುತ್ತೆ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ 5 ಮಾರ್ಕ್ಸ್ ಗೆ ಕೊಟ್ಟಿದ್ದಾರೆ ಆಯ್ತಾ 5 ಮಾರ್ಕ್ಸ್ ತಿಮಿರಾರಿ ಅಂದ್ರೆ ಅರ್ಥ ಏನು ಅಂತ ಬರಿಬೇಕು ಕಸವರ ಭುವನ ಅನುಜ ಉರಗ ಮನಸಿಜ ಅರ್ಜಿಸು ಠಾವು ಬೃಂಗ ನಿಕಾಯ ಸೋ ಇಷ್ಟನ್ನ ಕೊಟ್ಬಿಟ್ಟು ನಿಮಗೆ 5ಕ್ಕೆ ಮಾತ್ರ ನೀವು ಇಲ್ಲಿ ಅರ್ಥವನ್ನ ಬರೀರಿ ಅಂತ ಕೇಳಿದ್ದಾರೆ 5 ಮಾರ್ಕ್ಸ್ ಗೆ ಒಂದೊಂದಕ್ಕೆ ಒಂದೊಂದು ಮಾರ್ಕ್ಸ್ ಹಾಗೆ 5ಕ್ಕೆ ನೀವು ಆನ್ಸರ್ ಮಾಡಿದ್ರೆ ಸರಿಯಾಗಿ 5 ಮಾರ್ಕ್ಸ್ ನ ಸ್ಕೋರ್ ಮಾಡಬಹುದು ಇನ್ನು ಕೊನೆಯ ಒಂದು ಪ್ರಶ್ನೆ ಏನಿದೆ 12ನೇ ಪ್ರಶ್ನೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ ಕೇವಲ 12 ಪ್ರಶ್ನೆಗಳು ಮಾತ್ರ ಇರುತ್ತೆ ಅಂತ ಅಂದ್ಬಿಟ್ಟು ಈ ಕೆಳಗಿನವುಗಳಲ್ಲಿ 5ಕ್ಕೆ ವಿರುದ್ಧ ಪದವನ್ನ ಬರೀಬೇಕು ಆಪೋಸಿಟ್ ವರ್ಡ್ ಅನ್ನು ಬರೀಬೇಕು ಇಲ್ಲಿ 1 × 5 = 5 5 ವಿರುದ್ಧ ಪದಗಳಿಗೆ ನೀವು ಸರಿಯಾದ ಉತ್ತರವನ್ನು ಬರೆದ್ರೆ ನಿಮಗೆ ಎಷ್ಟು ಸ್ಕೋರ್ ಮಾಡಬಹುದು 5 ಸ್ಕೋರ್ ಅನ್ನು ಮಾಡಬಹುದು ಸೋ ಇಲ್ಲಿ ನೋಡಿ ದಯೆ ಅಂತ ಕೇಳಿದ್ದಾರೆ ನಂಬಿಕೆ ಸ್ವಾರ್ಥ ಆಗಮನ ಸ್ವೀಕರಿಸು ಆಯಾತ ಸಾಕಾರ ಪ್ರಾಚೀನ ಸೋ ಇಲ್ಲಿ 5ಕ್ಕೆ ನೀವು ವಿರುದ್ಧ ಪದಗಳಿಗೆ 5 ವಿರುದ್ಧ ಪದಗಳಿಗೆ ನೀವು ಸರಿಯಾದ ಉತ್ತರವನ್ನು ಬರೆದ್ರೆ ನೀವು ಎಷ್ಟು ಸ್ಕೋರ್ ಮಾಡಬಹುದು 5 ಸ್ಕೋರ್ ಮಾಡಬಹುದು ಸೋ ಈ ರೀತಿಯಾಗಿ ಇರುತ್ತೆ ನಿಮ್ಮ PDO ಕಡ್ಡಾಯ ಕನ್ನಡ ಪರೀಕ್ಷೆ ಪ್ರಶ್ನೆ ಇದರಲ್ಲಿ ಎಲ್ಲಾದರೂ ಆಪ್ಷನ್ ಇತ್ತು ಎಲ್ಲಿ ಪ್ರಶ್ನೆಗಳಲ್ಲಿ ಆಪ್ಷನ್ ಕೊಟ್ಟಿದ್ರು ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನ ಬರೀರಿ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ನೀವು ಮೇನ್ ಫೋಕಸ್ ಮಾಡಬೇಕಾಗಿರೋದು ಏನಕ್ಕೆ ಅಂತ ಹೇಳಿದ್ರೆ ಮೊದಲನೇದಾಗಿ ನೀವು ಎಸ್ಸೆ ರೈಟಿಂಗ್ ಬರೀಬೇಕು ಅಂತಂದಾಗ ಅಲ್ಲಿ ಕೇವಲ ವಿಷಯವನ್ನ ಮಾತ್ರ ನೋಡಲ್ಲ ನಿಮ್ಮ ಹ್ಯಾಂಡ್ ರೈಟಿಂಗ್ ಕೂಡ ನೋಡ್ತಾರೆ ನಿಮ್ಮ ಅಕ್ಷರಗಳನ್ನು ಕೂಡ ನೋಡ್ತಾರೆ ಸೊ ಹ್ಯಾಂಡ್ ರೈಟಿಂಗ್ನ ನೀಟಾಗಿ ಬರೀಬೇಕಾಗುತ್ತೆ ಎಸ್ಸೆ ರೈಟಿಂಗ್ ಜೊತೆಗೆ ನೀವು ಪತ್ರಲೇಖನವನ್ನು ಅಭ್ಯಾಸ ಮಾಡಬೇಕಾಗುತ್ತೆ ಅಫಿಷಿಯಲ್ ಲೆಟರ್ ಮತ್ತು ಪ್ರೈವೇಟ್ ಲೆಟರ್ ಹೇಗೆ ಬರೆಯೋದು ಅನ್ನೋದನ್ನ ನೋಡ್ಕೋಬೇಕಾಗುತ್ತೆ ಸೊ ಈ ಒಂದು ವಿಡಿಯೋದಲ್ಲಿ ನಾನು PDO ಕಡ್ಡಾಯ ಕನ್ನಡ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಅನ್ನೋದನ್ನ ಮಾಡೆಲ್ ಕ್ವೆಶ್ಚನ್ ಪೇಪರ್ನ ನಿಮಗೆ ತೋರಿಸಿದ್ದೀನಿ सो ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹಾಗೇನೇ ಅನುಕೂಲ ಆಗಿದೆ ಅಂತ ಕೂಡ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ನ ನೋಡ್ತಾ ಇರಿ ಮುಂದಿನ ವಿಡಿಯೋಸ್ ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ।